ಗೈಸ್ ಇನ್ಕಮ್ ಟ್ಯಾಕ್ಸ್ ಟೂ ನಲ್ಲಿ ನಮ್ಗೆ ಲಾಸ್ಟ್ ಚಾಪ್ಟರ್ ಏನದು ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಅಂದ್ರೆ ಏನು? ಇನ್ಕಮ್ ಫ್ರಮ್ ಆಲ್ ಫೈವ್ ಹೆಡ್ಸ್ ಆಫ್ ಇನ್ಕಮ್, ಇನ್ಕಮ್ ಫ್ರಮ್ ಆಲ್ ದ ಫೈವ್ ಸೋರ್ಸಸ್ ಆಫ್ ಇನ್ಕಮ್. ಒಬ್ಬ ಇಂಡಿವಿಜುವಲ್ ಗೆ ಫೈವ್ ಸೋರ್ಸಸ್ ಆಫ್ ಇನ್ಕಮ್ ಇದೆ. ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಪ್ರೊಫೆಷನ್ ಕ್ಯಾಪಿಟಲ್ ಗೇನ್ಸ್ ಅಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ ಐದು ಹೆಡ್ಸ್ ಆಫ್ ಇನ್ಕಮ್ ಬಂದಾಗ ನಾವು ಯಾವ ರೀತಿ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋದು? ಸಿ, ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮುಂಚೆ ಫಸ್ಟ್ ನಾವು ಗ್ರಾಸ್ ಟೋಟಲ್ ಇನ್ಕಮ್ ನ ಮಾಡಬೇಕು. ಆ ಗ್ರಾಸ್ ಟೋಟಲ್ ಇನ್ಕಮ್ ಗೆ ಒಂದಷ್ಟು ಡಿಡಕ್ಷನ್ಸ್ ಕೊಡಬೇಕು. ಆಮೇಲೆ ಬರ್ತಕ್ಕಂಥದ್ದನ್ನ ಟ್ಯಾಕ್ಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ, ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ. ಫಸ್ಟ್ ಈ ಕ್ವಶನ್ ನ ಓದ್ಬಿಡೋಣ, ಹೇಗಿದೆ ಅಂತ ನೋಡೋಣ. ಫಾಲೋಯಿಂಗ್ ಆರ್ ದಿ ಡೀಟೇಲ್ಸ್ ಆಫ್ ಮಿಸ್ಟರ್ ಶರತ್ ಫಾರ್ ದ ಪ್ರೀವಿಯಸ್ ಇಯರ್ 2020-21. ಇನ್ಕಮ್ ಫ್ರಮ್ ಸ್ಯಾಲರಿ ಕಂಪ್ಯೂಟೆಡ್ 5,04,000. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಂಪ್ಯೂಟೆಡ್ 72,000. ಇನ್ಕಮ್ ಫ್ರಮ್ ಬಿಸ್ನೆಸ್ ಕಂಪ್ಯೂಟೆಡ್ 3,37,000. ಇನ್ಕಮ್ ಫ್ರಮ್ ಪ್ರೊಫೆಷನ್ ಕನ್ಸಲ್ಟಿಂಗ್ ಕಂಪ್ಯೂಟೆಡ್ 1,18,000. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಜ್ಯುವೆಲರಿ 57,000. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಶೇರ್ಸ್ 49,000. ನಾಟ್ ಸಬ್ಜೆಕ್ಟೆಡ್ ಟು ಶಾರ್ಟ್ ಟರ್ಮ್ ಟ್ಯಾಕ್ಸ್ ಅಂತ ಬರ್ತಾ ಇದೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಲ್ಯಾಂಡ್ 1,33,000. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇನ್ಕ್ಲೂಡಿಂಗ್ ಲಾಟ್ರಿ ವಿನಿಂಗ್ ಫ್ರಮ್ ಲಾಟ್ರಿ 1,00,000 ನೆಟ್ ಅಂಡ್ 1,79,000 ಅಂತ ಹೇಳ್ತಾ ಇದೆ. ಶರತ್ ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ವೇರಿಯಸ್ ಸೆಕ್ಷನ್ಸ್ ಆಫ್ ATC ಟು ದ ಎಕ್ಸ್ಟೆಂಟ್ ಆಫ್ 1,47,000. ಫಾರ್ ದ ಪ್ರೀವಿಯಸ್ ಇಯರ್ 2021 ಈ ಹ್ಯಾಡ್ ಪೇಡ್ ಅನ್ ಅಡ್ವಾನ್ಸ್ ಟ್ಯಾಕ್ಸ್ ಆಫ್ 49,000 ಅಂಡ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಫ್ರಮ್ ದ ಲಾಟ್ರಿ ವಿನಿಂಗ್ಸ್ ಅಟ್ ದ ರೇಟ್ ಆಫ್ 30%. ಕಂಪ್ಯೂಟ್ ದ ನೆಟ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಶರತ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22 ಇಫ್ ಈಸ್ ಎ ರೆಸಿಡೆಂಟ್ ಏಜ್ಡ್ ಆಫ್ 58 years ಅಂತ ಇದೆ. ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಬಹಳ ಸಿಂಪಲ್. ನಿಮಗೆ ಸೋ ಮೆನಿ ಸೋರ್ಸಸ್ ಆಫ್ ಇನ್ಕಮ್ಸ್ ಕೊಟ್ಟಿದ್ದಾನೆ, ಎಲ್ಲ ಕಂಪ್ಯೂಟೆಡ್ ಅಂತ ಹೇಳಿದ್ದಾನೆ, ಅಂದ್ರೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದಾನೆ ಅರ್ಥ ಆಗ್ತಿದ್ದು, ಎಲ್ಲ ಅವನೇ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಫಸ್ಟ್ ಒನ್ ಇನ್ಕಮ್ ಫ್ರಮ್ ಸ್ಯಾಲರಿ ಕಂಪ್ಯೂಟೆಡ್ ಅಂತ ಹೇಳಿರೋದ್ರಿಂದ 5,04,000 ರುಪೀಸ್ ನ ಔಟರ್ ಕಾಲಮ್ ಅಲ್ಲಿ ಹಾಕ್ತಾ ಇದ್ದೀನಿ. ಸೆಕೆಂಡ್ ಒನ್ ಈಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದು ಕೂಡ ಕಂಪ್ಯೂಟೆಡ್ ಅಂತ ಹೇಳ್ತಾ ಇದ್ದಾನೆ, 72,000. ಇನ್ಕಮ್ ಫ್ರಮ್ ಬಿಸ್ನೆಸ್ ಇದು ಕೂಡ ಕಂಪ್ಯೂಟೆಡ್ ಅಂತ ಹೇಳ್ತಾ ಇದ್ದಾನೆ, 3,37,000. ನೆಕ್ಸ್ಟ್ ನಾಲ್ಕನೇದು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಸೆಪರೇಟ್ ಆಗಿ ಕೊಟ್ಟಿದ್ದಾನೆ, ಅದಕ್ಕೆ ಇದನ್ನ 3A 3B ಅಂತ ಕರೆಯೋಣ. ಓಕೆನಾ? ಇನ್ಕಮ್ ಫ್ರಮ್ ಪ್ರೊಫೆಷನ್ ಕನ್ಸಲ್ಟೆನ್ಸಿ ಪ್ರೊಫೆಷನ್ 1,18,000 ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಮ್ ಜ್ಯುವೆಲರಿಯಿಂದ ಎಷ್ಟಪ್ಪ ಬಂದಿದೆ? ಜ್ಯುವೆಲರಿಯಿಂದ 57,000 ರುಪೀಸ್ ಬಂದಿದೆ. ಬೈ ಸೇಲ್ ಆಫ್ ಶೇರ್ಸ್ ಶಾರ್ಟ್ ಟರ್ಮ್ ವಿ ಗಾಟ್ ಅರೌಂಡ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ? 49,000 ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಟೋಟಲ್ ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 1,06,000 ರುಪೀಸ್ ಬರ್ತಾ ಇದೆ, ಕರೆಕ್ಟ್ ಏನಪ್ಪ? ಎಸ್ ಆರ್ ನೋ? ಎಸ್ ಸರ್. ನೆಕ್ಸ್ಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಏನಿದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್? ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಏನ್ ಹೇಳ್ತಿದ್ದಾನೆ? ಟೋಟಲ್ ಅಮೌಂಟ್ ಬಂದು 1,79,000 ಇದೆ ಅಂತೆ. ಎಷ್ಟಿದೆ ಅಂತೆ? 1,79,000. ಇದರಲ್ಲಿ ಇನ್ಕ್ಲೂಡಿಂಗ್ ಲಾಟ್ರಿ ವಿನಿಂಗ್ಸ್ ಆಫ್ 1,00,000 ನೆಟ್ ಅಮೌಂಟ್ ಅಂತ ಹೇಳ್ತಿದ್ದಾನೆ. ಏನಂತ ಹೇಳ್ತಿದ್ದಾನೆ ನೋಡಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ನೋಡಿದ್ವಿ ನಾವು, ಯಾವುದೇ ವಿನಿಂಗ್ ಫ್ರಮ್ ಲಾಟ್ರಿ ಆಗಿರ್ಲಿ ಅಥವಾ ಯಾವುದೇ ಕ್ಯಾಶುವಲ್ ಇನ್ಕಮ್ ನೆಟ್ ಅಂತ ಕೊಟ್ಟಿದ್ರೆ ಏನ್ ಮಾಡ್ಬೇಕು? ನಾವು ಗ್ರಾಸ್ ಅಪ್ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಇಟ್ಕೊಂಡಿರ್ತಾರೆ? 30% ಇಟ್ಕೊಂಡಿರ್ತಾರೆ, ಕರೆಕ್ಟಾ? ಹಾಗಾದ್ರೆ ಫಸ್ಟ್ ಏನ್ ಮಾಡಬೇಕು? 1,79,000 ಅಲ್ಲಿ
₹1 lakh winning from lottery, correct? ಹಾಗಾದ್ರೆ ರಿಮೈನಿಂಗ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಷ್ಟು 79,000. ಇದಕ್ಕೆ ಏನ್ ಆಡ್ ಮಾಡೋಣ, ವಿನ್ನಿಂಗ್ ಫ್ರಮ್ ಲಾಟ್ರಿ ಆಡ್ ಮಾಡೋಣ. ನಮ್ಗೆ ವಿನ್ನಿಂಗ್ ಫ್ರಮ್ ಲಾಟ್ರಿ ಅವನು ನೆಟ್ ಅಂತ ಕೊಟ್ಟಿರೋದ್ರಿಂದ ನಾವೀಗ ಗ್ರಾಸ್ ಅಪ್ ಮಾಡಬೇಕಾಗುತ್ತೆ. 1 lakh divided by 70 into 100 ಮಾಡಬೇಕಾಗುತ್ತೆ. ಎಸ್ ಬರುತ್ತೋ ಹೇಳಿ. 1 lakh 42,858 ಅಂತ ಅನ್ಕೋಣ, ಓಕೆನಾ. ಈಗ ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಎಷ್ಟು ಬರುತ್ತೆ ಗೊತ್ತಾ, 2,21,858 ರುಪೀಸ್ ಬರ್ತದೆ. ಎಷ್ಟು ಬರ್ತಾ ಇದೆ, 2,21,858. ಸರ್, ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಿಟ್ಬಿಟ್ಟಿದ್ದೀರಾ ಸರ್, 1,33,000 ಅಂತ ಹೇಳಿ. ನೀವು ಅದನ್ನೇನು ಏನ್ ಮಾಡಕ್ ಹೋಗ್ಬೇಡಿ, ಅರ್ಥ ಆಗ್ತಿದ್ಯಾ. ಇದನ್ನ ಟೋಟಲ್ ಅದರ್ ಇನ್ಕಮ್ ಅಂತ ಹೇಳೋಣ, ಏನಂತ ಹೇಳೋಣ, ಅಥವಾ ಅದರ್ ಟೋಟಲ್ ಇನ್ಕಮ್ ಅಂತ ಕರೆಯೋಣ. ಅದರ್ ಟೋಟಲ್ ಇನ್ಕಮ್ ಇಷ್ಟು ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ, 8,58,7,15,22,24,28,4,5,8,15,1,3,4,5,8,13 ಎಷ್ಟು ಬರ್ತಾ ಇದೆ, 13,58,858. ಇದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಡ್ ಮಾಡಿ ಎಷ್ಟು ಬರುತ್ತೆ, 1,33,000 ರುಪೀಸ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, 1,33,000, ಕರೆಕ್ಟ್ ಏನ್ರಿ. ಈಗ ಟೋಟಲ್ ಮಾಡಿ ಇದನ್ನ ಎಷ್ಟು ಬರುತ್ತೆ ಹೇಳಿ, 14,91,858 ರುಪೀಸ್ ಇದೆ, ಕರೆಕ್ಟಾ. ಒಂದ್ಸರಿ ಚೆಕ್ ಮಾಡಿ ಟೋಟಲ್, ಇದ್ರ ಟೋಟಲ್ ಚೆಕ್ ಮಾಡಿ, 13 ಲ್ಯಾಕ್. ನಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಬರ್ತಾ ಇದೆ, ಚೆಕ್ ಮಾಡಿ ಟೋಟಲ್ ನ. ಒಂದ್ ನಿಮಿಷ ಈ ತರ ಮಾನ ಪರವಾಗಿಲ್ಲ. ಇದನ್ನ ಔಟರ್ ಕಾಲಮಲ್ಲಿ ಹಾಕೋಣ. ಯಾವ್ದನ್ನ, ಈ 79,000 ಔಟರ್ ಕಾಲಮಲ್ಲಿ ಹಾಕೋಣ. ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ, ಈಗ 15, 23, 30, 36, 10, 14, 21, 2 carries, 3, 4, 7, 12, 1,16,000 ಬರ್ತಾ ಇದೆ, ಕರೆಕ್ಟಾ. ಇದನ್ನ ಅದರ್ ಟೋಟಲ್ ಇನ್ಕಮ್ ಅಂತ ಕರೆಯೋಣ, ಏನಂತ ಕರೆಯೋಣ, ಅದರ್ ಟೋಟಲ್ ಇನ್ಕಮ್. ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅಂತ ಕರೆಯೋಣ, ಏನಿದು 80C. ನೋಡಿ, ಅವನೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ, ಟೋಟಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ನಲ್ಲಿ ಎಷ್ಟಿದೆಯಂತಪ್ಪ, 1,47,000 ಇದೆಯಂತೆ. ಮ್ಯಾಕ್ಸಿಮಮ್ ಎಷ್ಟು ಕೊಡಬಹುದು ಗೊತ್ತಾ, ಇದಕ್ಕೆ ಎಷ್ಟು ಕೊಡಬಹುದು, 1,50,000 ರುಪೀಸ್ ಕೊಡಬಹುದು. ಇದರಲ್ಲಿ ಯಾವ ಕಡಿಮೆ ಇದ್ರೆ ಅದೇ ಕೊಡಬಹುದು. ಯಾವ ಕಡಿಮೆ ಇದೆ, 1,47,000 ರುಪೀಸ್ ಕೊಡಬಹುದು. ಹಾಗಾದ್ರೆ 10,69,000 ರುಪೀಸ್ ಬರ್ತಾ ಇದೆ, ಕರೆಕ್ಟಾ. ಇದನ್ನ ಅದರ್ ಟೋಟಲ್ ಇನ್ಕಮ್, ಇದನ್ನ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರೆಯೋಣ, ಓಕೆನಾ. ಇದೇನಿದು ಅದರ್ ಗ್ರಾಸ್ ಟೋಟಲ್ ಇನ್ಕಮ್, ಇದನ್ನ ನಾವು ಅದರ್ ಟೋಟಲ್ ಇನ್ಕಮ್ ಅಂತ ಕರೆಯೋಣ, ಆಗ್ಬೋದಾ. ಎಸ್. ಇದಕ್ಕೆ ಎರಡು ಥಿಂಗ್ಸ್ ಆಡ್ ಮಾಡಬೇಕು. ಒಂದು ವಿನ್ನಿಂಗ್ ಫ್ರಮ್ ಲಾಟ್ರಿ, ಏನಿದು ವಿನ್ನಿಂಗ್ ಫ್ರಮ್ ಲಾಟ್ರಿ,
ವಿನ್ನಿಂಗ್ ಫ್ರಮ್ ಲಾಟ್ರಿ 1 lakh ರುಪೀಸ್ ನೆಟ್ ಅಂತ ಕಂದಿದ್ವಿ, ಹೌದಾ? 100% ಎಷ್ಟು ಆಗುತ್ತೆ ಹೇಳಿ? 1,42,858 ಅಂತ ಹೇಳಿದ್ವಿ, ಕರೆಕ್ಟಾ? ಎರಡನೇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1,33,000, ಕರೆಕ್ಟ್ ಏನಪ್ಪ? ಇವೆರಡು ಟೋಟಲ್ ಮಾಡಿ, ಈಗ ಎಷ್ಟು ಬರುತ್ತ ಹೇಳಿ? ಸೊ 13,44,858 ಪ್ಲೀಸ್. ಇದನ್ನ ಏನಂತ ಕರೆಯೋಣ? ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರೆಯೋಣ. ಏನಂತ ಕರೆಯೋಣ? ಟ್ಯಾಕ್ಸಬಲ್ ಇನ್ಕಮ್. ಆಲ್ ಆಫ್ ಯು ಗಾಟ್ ಇಟ್? ಓಕೆ, ಈಗ ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ. ಈಗ ಸದ್ಯಕ್ಕೆ ಟ್ಯಾಕ್ಸಬಲ್ ಇನ್ಕಮ್ ಸರ್, ಯಾಕೆ ಸರ್ ನಾವು ವಿನ್ನಿಂಗ್ ಫ್ರಮ್ ಲಾಟ್ರಿನ ಸೆಪರೇಟ್ ಮಾಡಿದಿರಾ ಅಂದ್ರೆ, ಯಾವುದೇ ಕಾರಣಕ್ಕೂ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಮಾಡಬೇಕಾದ್ರೆ ಈ ಒಂದು ಲಾಟ್ರಿ ಇನ್ಕಮ್ ಕ್ಯಾಶುವಲ್ ಇನ್ಕಮ್ಸ್ ನ ನಾವು ಸೇರಿಸಿರೋದಿಲ್ಲ. ಏನ್ ಮಾಡಲ್ಲ? ಸೇರ್ಸಲ್ಲ. ಅದಕ್ಕೋಸ್ಕರ ಅದನ್ನ ಸೆಪರೇಟ್ ಮಾಡ್ತೀವಿ. ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೂಡ ನಾವು ಇನ್ಕ್ಲೂಡ್ ಮಾಡೋದಿಲ್ಲ. ಅದಕ್ಕೋಸ್ಕರ ಅವೆರಡು ಬಿಟ್ಟು ಉಳಿದಿರೋದನ್ನ ಏನಂತ ಹೇಳ್ತಿದೀವಿ? ಗ್ರಾಸ್ ಟೋಟಲ್ ಇನ್ಕಮ್ ಅಂತ. ಅದಕ್ಕೆ ಡಿಡಕ್ಷನ್ 80C ನ ಕೊಟ್ಟಿದ್ದೀವಿ. ಬರೋದನ್ನ ಅದರ್ ಟೋಟಲ್ ಇನ್ಕಮ್, ಆಮೇಲಿಂದ ಟ್ಯಾಕ್ಸಬಲ್ ಇನ್ಕಮ್ ಅಂತ ಮಾಡಿದ್ವಿ. ಈಗ ಟ್ಯಾಕ್ಸ್ ಮಾಡಬೇಕು. ಟ್ಯಾಕ್ಸ್ ಮಾಡಬೇಕು ಅಂದ್ರೆ ಫಸ್ಟ್ ಒಂದು ನೋಡಿ, ನಾವು ಆಲ್ರೆಡಿ ಎಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಟ್ಯಾಕ್ಸ್ ಮಾಡಬೇಕು ನೋಡಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಪ್ಪ ಇದೆ ಅಂದ್ರೆ 1,33,000 ರುಪೀಸ್ ಇದೆ, ಕರೆಕ್ಟಾ? ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಸೋರ್ಸ್ ಮೇಲೆ ಯಾವಾಗ್ಲೂ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ಬೇಕು? 20%, ಅದು ಫಿಕ್ಸ್ಡ್. ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಶುಡ್ ಬಿ ಟ್ಯಾಕ್ಸ್ ಅಟ್ ದ ರೇಟ್ ಆಫ್ 20%. ಎಷ್ಟು ಬರುತ್ತೆ ಹೇಳಿ? 26,600, ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಹಾಗೆ ಟ್ಯಾಕ್ಸ್ ಆನ್ ಯಾವುದು ಲಾಟ್ರಿ ಇನ್ಕಮ್, ಲಾಟ್ರಿ ಇನ್ಕಮ್ ಮೇಲೆ 1,42,858 ಮೇಲೆ ಎಷ್ಟು ಪರ್ಸೆಂಟ್ ಹಾಕ್ಬೇಕು? 30%. ದಟ್ ಕಮ್ಸ್ ಟು 48,858. ಅಲ್ಲಿಗೆ ಈ ಎರಡು ಇನ್ಕಮ್ ಇದು ಸೆಪರೇಟ್ ಆಗಿ ಟ್ಯಾಕ್ಸ್ ಮಾಡಿದೀವ ಇಲ್ವೋ? ಮಾಡಿದೀವ ನೋಡಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ 20%, ವಿನ್ನಿಂಗ್ ಫ್ರಮ್ ಲಾಟ್ರಿ ಮೇಲೆ 30%, ಟೋಟಲ್ ಟ್ಯಾಕ್ಸ್ ಅಮೌಂಟ್ ಇಷ್ಟು ಬರ್ತಾರೆ. ಈಗ ಇದಕ್ಕೆ ಟ್ಯಾಕ್ಸ್ ಆನ್ ಅದರ್ ಇನ್ಕಮ್ ಏನಿದು, ಟ್ಯಾಕ್ಸ್ ಆನ್ ಅದರ್ ಇನ್ಕಮ್ ಎಷ್ಟು ಬರ್ತದೆ ಅಂತ ನೋಡೋಣ. ಈ ಟ್ಯಾಕ್ಸ್ ಆನ್ ಅದರ್ ಇನ್ಕಮ್ ಎಷ್ಟಿದೆ ನೋಡು. ಅವ್ರು ಯಾರೋ ಬಂದಿದ್ದಾರೆ ನೋಡು. ಬಂದಿಲ್ಲ ಸರ್. ನೋಡಿ ಈಗ ಫೋನ್ ಮಾಡಿದ ಅಲ್ಲೇ ಇದು. ಟ್ಯಾಕ್ಸ್ ಆನ್ ಅದರ್ ಇನ್ಕಮ್ ಹೆಂಗ್ ಮಾಡೋದು ಅಂದ್ರೆ, ಈಗ ಟೋಟಲ್ ಅದರ್ ಇನ್ಕಮ್ ಎಷ್ಟಪ್ಪ ಇದೆ? 10,69,000, ಕರೆಕ್ಟ್ ಏನಪ್ಪ ನೋಡಿ. ಇವೆರಡರ ಮೇಲೆ ಟ್ಯಾಕ್ಸ್ ಮಾಡಿದೀವಿ ಆಲ್ರೆಡಿ. ಈಗ ಯಾವ್ದ್ರ ಮೇಲೆ ಮಾಡಬೇಕು? 10,69,000 ಮೇಲೆ ಮಾಡಬೇಕು. ಫಸ್ಟ್ ಅಪ್ ಟು 2,50,000 ರುಪೀಸ್ 1 ರೂಪಾಯಿ ಟ್ಯಾಕ್ಸ್ ಹಾಕಲ್ಲ, ಕರೆಕ್ಟಾ? ಹಾಕ್ತೀವಾ? ಹಾಕಲ್ಲ. ಇದು ಸ್ಲಾಬ್ ಇದು ನಿಲ್ರೆ. ಇನ್ ಎಷ್ಟು ಬ್ಯಾಲೆನ್ಸ್ ಬರುತ್ತೆ ಹೇಳಿ? 8,19,000. ಇದರಲ್ಲಿ 2,52,000 ಓಕೆನಾ, 5 lakh ರುಪೀಸ್ ಮೇಲೆ, 2,52,000 5 lakh ರುಪೀಸ್ ಮೇಲೆ 5% ಟ್ಯಾಕ್ಸ್ ಹಾಕ್ತೀವಿ. ಇದ್ರ ಡಿಫರೆನ್ಸ್ ಎಷ್ಟಪ್ಪ? 2,50,000 ಅಂಡ್ 5 lakh, 2,50,000 ರುಪೀಸ್, ಕರೆಕ್ಟಾ? 2,50,000 ಮೇಲೆ 55% ಎಷ್ಟು ಬರುತ್ತೆ? 12,500 ಬರುತ್ತೆ, ಕರೆಕ್ಟಾ? ಈಗ ಬ್ಯಾಲೆನ್ಸ್ ತಗೊಳ್ಳಿ. 6 ಏಳರಲ್ಲಿ 2 ಹೋದ್ರೆ 5, ಕರೆಕ್ಟ್ ಅಂದ್ರೆ ನೆಕ್ಸ್ಟ್ 5 lakhs ಟು 10 lakhs ಏನಿದು? 5 lakhs ಟು 10 lakhs, 5 lakhs ಟು 10 lakh ರುಪೀಸ್ ಎಷ್ಟು ಪರ್ಸೆಂಟೇಜ್ ಬರುತ್ತೆ? 20% ಬರುತ್ತೆ. ಇದು 5 lakhs ಟು 10 lakhs ಡಿಫರೆನ್ಸ್ ಎಷ್ಟಪ್ಪ ಇದೆ? 5 lakh ರುಪೀಸ್ ಇದೆ, ಕರೆಕ್ಟಾ? ಹಾಗಾದ್ರೆ 30% ಆಫ್ 5 lakhs ಎಷ್ಟಾಯ್ತು? 1 lakh ಆಯ್ತು. ಈಗ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 69,000 ಆನ್ ಸರ್ಪ್ಲಸ್ ಆನ್ ಬ್ಯಾಲೆನ್ಸ್ ಅಂತ ಹಾಕಲ್ಲ, ಆನ್ ಬ್ಯಾಲೆನ್ಸ್ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ರೇಟು? 30%. 69,000 ಮೇಲೆ 30% 13,900
20,700 ಅಲ್ಲಿ ನಾನು ಇನ್ನೊಂದು ಸರ್ವಿಸ್ ಲ್ಯಾಬ್ ಹೇಳಿ ಕೊಡ್ಲ ಅಪ್ ಟು 2,50,000 ರುಪೀಸ್ 1 ರೂಪಾಯಿ ಟ್ಯಾಕ್ಸ್ ಮಾಡಲ್ಲ. 2,50,000 ಇಂದ 5 ಲ್ಯಾಕ್ಸ್ ಗೆ 5%, 5 ಲ್ಯಾಕ್ಸ್ ಇಂದ 10 ಲ್ಯಾಕ್ಸ್ ಗೆ 20%. ಓಕೆನಾ? 5 ಲ್ಯಾಕ್ಸ್ ಟು 10 ಲ್ಯಾಕ್ಸ್ 20%, 10 ಲ್ಯಾಕ್ಸ್ ಅಂಡ್ ಅಬೌವ್ ಇದ್ರೆ 30% ಟ್ಯಾಕ್ಸ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಟೋಟಲ್ ಅಮೌಂಟ್ ಎಷ್ಟು ಬರುತ್ತದೆ ಹೇಳಿ. ಹೇಳಿದ್ರೆ ನಾನೇ ಹೇಳ್ತೀನಿ, 7, 12, 4, 6, 1, 2, 4, 8, 1, 2. ಕರೆಕ್ಟಾ? 2,02,658 ಕರೆಕ್ಟ್ ಆಯ್ತು. ಇದಕ್ಕೆ ಸರ್ಚಾರ್ಜ್, ಸಾರಿ ಅಂತ ಹೇಳ್ತೀವಿ, ಎಜುಕೇಶನ್ ಸೆಸ್ ಏನಂತ ಹೇಳ್ತೀವಿ, ಎಜುಕೇಶನ್ ಸೆಸ್ ಎಂತ ಅಂತ ಹೇಳ್ತೀವಿ, ಎಜುಕೇಶನ್ ಅಂಡ್ ಹೆಲ್ತ್ ಸೆಸ್, ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್, ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಎಷ್ಟು ಪರ್ಸೆಂಟ್? 4%. 2,02,658 ರುಪೀಸ್ ಮೇಲೆ 4% ಎಷ್ಟು ಬರುತ್ತ ಹೇಳಿ? 8,000. 8,106. ಮರ್ಯಾದೆ ಹೇಳ್ಬೇಕಲ್ವ ನಂಬರ್ಗೆ. ಇದನ್ನ ಏನಂತ ಹೇಳ್ತೀವಿ, ಟೋಟಲ್ ಟ್ಯಾಕ್ಸ್ ಅಮೌಂಟ್. ಇದರಲ್ಲಿ ಆಲ್ರೆಡಿ ಏನ್ ಮಾಡಿದಾರಂತೆ, ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದಾರಂತೆ. ಎಷ್ಟು ಮಾಡಿದಾರಂತಪ್ಪ? 49,000 ರುಪೀಸ್ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ದಾನೆ. ಹಾಗೆ ಲಾಟರಿ ಇನ್ಕಮ್ ಮೇಲೆ TDS ಎಷ್ಟು ಇಟ್ಕೊಂಡಿದ್ದಾನೆ? 42,858 ರುಪೀಸ್ ಟ್ಯಾಕ್ಸ್ ಇಟ್ಕೊಂಡಿದ್ದಾರೆ ಆಲ್ರೆಡಿ. ಹೌದು ತಾನೇ? ನೋಡಿ, ಇಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದೀವಾ? ಏ, ಲಾಟರಿ ಇನ್ಕಮ್ ಇದೆ ಅಲ್ವೇ, ಈ ಲಾಟರಿ ಇನ್ಕಮ್ ಮೇಲೆ ಆಲ್ರೆಡಿ ಏನ್ ಮಾಡಿದಾನೆ? ಟ್ಯಾಕ್ಸ್ ಇಟ್ಕೊಂಡ್ಬಿಟ್ಟಿದ್ದಾನೆ. ನಮಗ್ ನೆಟ್ ಅಮೌಂಟ್ ತಾನೇ ಕೊಟ್ಟಿರೋದು. ಹೌದು ತಾನೆ? ಇಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಮತ್ತೆ ಏನ್ ಮಾಡ್ತಾ ಇದೀವಿ? ಮೈನಸ್ ಮಾಡ್ತಾ ಇದೀವಿ. ಅರ್ಥ ಆಗ್ತಿದ್ಯಾ? ಸೊ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 91,858 ರುಪೀಸ್ ಆಲ್ರೆಡಿ ಟ್ಯಾಕ್ಸ್ ಅನ್ನ ಕಟ್ಬಿಟ್ಟಿದೀವಿ. ಇನ್ನೆಷ್ಟು ಕಟ್ಟಬೇಕಾಗುತ್ತೆ? ₹1,18,906. ಇದನ್ನ ಏನಂತ ಕರಿತೀವಿ? ನೆಟ್ ಟ್ಯಾಕ್ಸ್ ಲಯಬಿಲಿಟಿ. ಏನಂತ ಹೇಳ್ತೀವಿ? ನೆಟ್ ಟ್ಯಾಕ್ಸ್ ಲಯಬಿಲಿಟಿ. ಬರ್ಕೊಡ್ತೀವಿ.